ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು April 26 ಕಾನೂನು ಬಾಹಿರವಾಗಿ ನಂದಿನಿ ಹಾಲಿನ ಮಳಿಗೆಯನ್ನು ತೆರೆಯಲಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ. ಮೈಸೂರಿನ ಕೊಕ್ಕರಳ್ಳಿ ಕೆರೆಯ ಮುಖ್ಯ ದ್ವಾರದ ಬಳಿ ಕಾನೂನು ಬಾಹಿರವಾಗಿ ನಂದಿನಿ ಹಾಲಿನ ಮಳಿಗೆ ತೆರೆದಿರುವುದನ್ನು ವಿರೋಧಿಸಿ ಪರಿಸರವಾದಿ ಭಾನುಮೋಹನ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣಾ ಸಮಿತಿಗೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವು ಇವರಿಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಅರ್ಚನಾ, ಕಿರಣ್, ನಾಗೇಂದ್ರ, ಹರ್ಷ, ರಾಘವೇಂದ್ರ, ಪ್ರಸಾದ್, ಇಸ್ಮಾಯಿಲ್, ಪುಟ್ಟರಾಜ, ವೀರ ಅರಸ್, ಜವರಪ್ಪ, ಡಿಪಿಕೆ ಪರಮೇಶ್, ಇಲ್ವಾಲ ಮಂಜುನಾಥ್ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಮಂಜು, ಕಿರಣ್, ವಿದ್ಯಾಸಾಗರ್ ಅವರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪರಿಸರ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಭಾನುಮೋಹನ್ ಮತ್ತು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಮಂಜು ಕಿರಣ್ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ರಾಜ್ಯ ಅರಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ನಮ್ಮ ಮೈಸೂರಿನ ಕುಕ್ಕರಳ್ಳಿ ಕೆರೆ ಮುಂಭಾಗದಲ್ಲಿ ಈ ಒಂದು ನಂದಿನಿ ಮಳಿಗೆ ನಿರ್ಮಾಣ ಮಾಡ್ತಿದ್ದಾರೆ. ಆದರೆ ನಾನು ನಂದಿನಿ ಹಾಲು ಉತ್ಪಾದನೆಗೆ ಯಾವುದೇ ವಿರೋಧ ಇಲ್ಲ, ಆದರೆ ಇಲ್ಲಿ ನಿರ್ಮಾಣ ಮಾಡ್ತಿರೋರು ಯಾರು ಕೇಳಿದ್ರು ಬೇಕು ಅಂತ. ಕೆಲವೊಂದು ಕಡೆ ಸಾರ್ವಜನಿಕರ ಒತ್ತಡ ಇದೆ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಯಾರಿಗೆ ಒತ್ತಡ ಇಲ್ಲ. ಒಂದು ಪ್ರಭಾವಿ ವ್ಯಕ್ತಿಗಳ ಒಂದು ಹೇಳಿಕೆ ಮೇರೆಗೆ ಇಲ್ಲಿ ಒಂದು ಯೂನಿವರ್ಸಿಟಿಯವರು ಯಾರು ನಮ್ಮ VC ಇರ್ಬೋದು, ರಿಜಿಸ್ಟ್ರಾರ್ ಅವ್ರು ಇರ್ಬೋದು, ಇಲ್ಲಿ ಒಂದು ನಾನು ನೋಡಿದಾಗ 2 ತಿಂಗಳಾಗಿತ್ತು ಶುರು ಆಗಿ, 1 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್, ಯಾರು ಇಲ್ಲಿ ಮಾಡ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ನೀವು ಕೊಟ್ಟಿರೋ ತಪ್ಪಲ್ವಾ, ಯೂನಿವರ್ಸಿಟಿ ಜಾಗ ಮತ್ತು ಫುಟ್ಪಾತ್ ಜಾಗ ಎಲ್ಲ ಒತ್ತುವರಿ ಮಾಡ್ಕೊಂಡು ಮಾಡ್ತಿದ್ದಾರಲ್ಲ ಅಂತ ಹೇಳಿದಾಗ, ಇಲ್ಲ ಮೇಡಮ್, ಅವರು ಒಂದು ನಮಗೆ ಬೇಡಿಕೆ ಇಟ್ಟಿದ್ದಾರೆ ಎಂದು. ಯಾವ ರೀತಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿದಾಗ ನಮಗೆ ಗಮನಕ್ಕೆ ಬಂತು, ನಮ್ಮ 40% ಇದರಲ್ಲ ಶಾಸಕರು ಸಚಿವರು ಈಶ್ವರಪ್ಪ ಅವ್ರಿಗೆ ಬೇಕಾಗಿರೋಂಥ ಒಬ್ಬ ಸಹಚರ ಜೋಗಿ ಮಂಜು ಅನ್ನೋರು ಇಡ್ತಿದ್ದಾರೆ ಮೇಡಮ್, ತುಂಬ ನಮಗೆ ಒತ್ತಡ ತರ್ತಿದ್ದಾರೆ ಅಂದರು. ಯಾಕೆ ಸರ್ ನಿಮಗೆ ಕಾನೂನಿನ ಅರಿವಿಲ್ವಾ, ನೀವು ಕಾನೂನು ಬಗ್ಗೆ ಹೇಳಿಲ್ವಾ ಅವರಿಗೆ ಅಂತ ಹೇಳಿದ್ರೆ, ಆಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಹೇಳ್ತಾರೆ, ಇಲ್ಲಿ ನಾವು 8 ಅಡಿ ಹಿಂದಕ್ಕೆ ಕೇಳಿದ್ವಿ, ಅವ್ರು ಮುಂದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಏನು ಮಾಡ್ತಿದ್ದಾರೆ ನೀವು ಇಂಜಿನಿಯರ್ಗಳು, ಎಲ್ಲರಿಗೂ ಒಂದೇ ಕಾನೂನು ಅಲ್ವಾ? ನಾನು ಕಾನೂನು ಎಲ್ರಿಗೂ ಒಂದೇ. ಅದೇ ಯಾರಾದರೂ ಒಬ್ಬ ಬಡವ ಏನಾದರೂ ಒಂದು ಪೆಟ್ಟೆ ಅಂಗಡಿ ಇಟ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಪೊಲೀಸ್ನ ಕರೆಸಿ ಇಲ್ಲ ಮಹಾನಗರ ಪಾಲಿಕೆಯವ್ರನ್ನ ಕರೆಸಿ ಎತ್ತಂಗಡಿ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ನಾವು ಮತ ಹಾಕೋಂಗೆ ಬೆಲೆನೇ ಇಲ್ಲ. ರಾಜಕಾರಣಿಗಳು ಅಧಿಕಾರಿಗಳ ತಾಳಕ್ಕೆ ಕುಣಿತಾ ಇದ್ದಾರೆ, ಅಧಿಕಾರಿಗಳು ರಾಜಕಾರಣಕ್ಕೆ ತಾಳಕ್ಕೆ ಕುಣಿತಾ ಇದ್ದಾರೆ. ಮತ್ತು ಈ ರೀತಿ ಮಾಡ್ತಿರೋದ್ರಿಂದ ಮೈಸೂರು ನಗರನ ಹಾಳು ಮಾಡ್ತಿದ್ದಾರೆ. ಮೈಸೂರಿಗೆ ಆಗ ಅದರದ್ದೇ ಒಂದು ಸೌಂದರ್ಯ ಇದೆ, ಅದರದ್ದೇ ಒಂದು ಸೊಬಗು ಇದೆ. ಕುಕ್ಕರಳ್ಳಿಗೆ ಸಾವಿರಾರು ಪಕ್ಷಿಗಳು ಬರ್ತವೆ, ಪಕ್ಷಿಗಳು ಬರ್ತಾರೆ, ಪಕ್ಷಿಗಳು ಪ್ರಾಣಿಗಳು ಎಲ್ಲ ಬದುಕ್ತಾ ಇದೆ. ಇಲ್ಲಿ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಅಂಗಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಟ್ರಾಫಿಕ್ ಕೂಡ ಯಾರೇ ಜನ ಸೈಡಿಗೆ ಬಂದು ವಾಹನ ನಿಲ್ಲಿಸಿ ತಗೊಂಡೋಗಲ್ಲ, ನೋಡ್ತಿದ್ದಿಲ್ಲ. ಅಂಗಡಿಗೆ ಬಂದಾಗ ಮಕ್ಕಳು ಮನೆ ಓಡಿಗೆ ಬಂದರೆ ಏನು ಮಾಡೋದು? ಟ್ರಾಫಿಕ್ ಅವ್ರು ಏನು ಮಾಡ್ತಾ ಇದ್ದಾರೆ? ಮಹಾನಗರ ಪಾಲಿಕೆ ಅವ್ರು ಕೇಳಿದ್ರೆ ಯೂನಿವರ್ಸಿಟಿ ಮೇಲೆ ಹೇಳ್ತಾರೆ, ಯೂನಿವರ್ಸಿಟಿ ಅವ್ರು ಕೇಳಿದ್ರೆ ಮಹಾನಗರ ಪಾಲಿಕೆ ಅವ್ರ ಮೇಲೆ ಹೇಳ್ತಾರೆ. ಇಲ್ಲಿ ಮಾಡ್ತಿರೋ ವ್ಯಕ್ತಿ ನನಗೆ ಫೋನ್ ಮಾಡಿ ಮತ್ತೆ ನೇರ ಬಂದು ಹೇಳ್ತಾರೆ, ನಾನು ರೈತರ ಪರ ಮಾಡ್ತಾ ಇದ್ದೀನಿ, ನೀವು ಅನ್ಯಾಯ ಮಾಡ್ತೀರಾ, ಬಡವನ ಹೊಟ್ಟೆ ಮೇಲೆ ಹೊಡಿತೀರಾ ಅಂತಾರೆ. ನಾನು ಅಂದೇ ರೈತರು ಕಷ್ಟಪಡೋರು ಕಷ್ಟಪಡ್ತವ್ರೆ, ಹೋರಾಟ ಮಾಡೋರು ಮಾಡ್ತಾನೆ ಇದ್ದಾರೆ. ನಂದಿನಿ ಒಂದರಿಂದ ಅವ್ರು ಉದ್ಧಾರ ಆಗೋಕ್ಕಾಗಲ್ಲ. ನೀವು ಮಾಡಿದ್ರೆ ರೈತರ ಪರ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಬೆಲೆ ತೊಡಕಿಸ್ಕೊಡಿ. ಅದನ್ನು ಬಿಟ್ಟು ಇಲ್ಲಿ ನಂದಿನಿ ಮಾಡಿ ನೀವು ಕಮರ್ಷಿಯಲ್ ಮಾಡೋಕ್ಕೋಸ್ಕರ ರೈತರ ಹೆಸರು ಹೇಳಬೇಡಿ. ಮತ್ತು ಬೇರೆ ಇನ್ನೊಂದು ಕೂಡ ನನಗೆ ಬೇರೆ ರೀತಿಯಲ್ಲಿ ಮಾತಾಡಿದ್ರು. ಹಾಗಾಗಿ ನಾನು ತುಂಬ ರೊಚ್ಚಿಗೆದ್ದು ಇವತ್ತದಕ್ಕೆ ರೈತರನ್ನು ಸೇರಿಸ್ಕೊಂಡು ಹಲವಾರು ಸಂಘಟನೆಗಳನ್ನ ಸೇರಿಸ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಯೂನಿವರ್ಸಿಟಿಯವ್ರು ಇರ್ಬೋದು, ಯಾಕೆ ಈ ರೀತಿ ಬೇಜವಾಬ್ದಾರಿತನ? ಒಬ್ಬ ನಮ್ಮ ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರಲ್ಲಿ ಬಂದಿದೆ, ರಿಜಿಸ್ಟ್ರಾರ್ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಪ್ರಭಾವಿಗಳ ಒತ್ತಡ ಇದೆ ಅಂತ. ಯಾಕೆ ಈ ರೀತಿ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಹತೋಟಿಯಲ್ಲಿ ಇಟ್ಕೊಟ್ಟಿದ್ದಾರೆ? ಅವರು ವರ್ಷಾನುಗಟ್ಟಲೆ ಓದಿ ಒಂದು IAS IPS ಆಗಿ ಬರ್ತಾರೆ, ಅವ್ರಿಗೆ ಯಾಕೆ ಈ ರೀತಿ ನೀವು ಈ ಥರ ಮಾಡಿ? ಅದೇ ಒಬ್ಬ ಬಡವನಿಗೆ ಹೆಲ್ಪ್ ಮಾಡಿ, ಯಾಕೆ ಬಡವನಿಗೆ ಹೆಲ್ಪ್ ಮಾಡಲ್ಲ? ಉದ್ಧಾರ ಆಗೋನ್ಗೆ ಯಾಕೆ ಬಿಡ್ತೀರಾ? ದಯವಿಟ್ಟು ಎಲ್ಲರಿಗೂ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ಬೇಡಿ, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡಿ. ನೀವು ಯಾವುದೇ ಒಂದು ಅಭಿವೃದ್ಧಿ ಮಾಡಬೇಕಾದ್ರೂ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತೀರಾ? ಪರಿಸರ ಹಾಳು ಮಾಡ್ತೀರಾ, ಎಲ್ಲೇ ಮರ ನೆಡಲ್ಲ, ಅದು ಬದಲು ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಹೊಡಿತೀರಾ, ಮತ್ತೆ ಕಟ್ಟಕ್ಕೆ ಹೋಗ್ತೀರಾ? ಎಲ್ಲೂ
ನೆಕ್ಸ್ಟ್ ಜನರೇಷನ್ ಯೋಚನೆ ಮಾಡ್ತಿರೋ ಹೊರತು ನೆಕ್ಸ್ಟ್ ಜನರೇಷನ್ ಪರಿಸರ ಎಲ್ಲಿದೆ? ಹಾಗಾಗಿ ಕೆರೆಗಳು ಕೆಳಗ ಮುಚ್ಚಿ ಹೋಗ್ತಾ ಇದೆ. ಈಗ ಈ ಕೆರೆ ಇಲ್ಲಿ ಇದೆ, ಪಕ್ಕದಲ್ಲಿ 300 ರೂಲ್ಸ್ ನ ಎಲ್ಲ ವೈಲೇಷನ್ ಮಾಡ್ತಿದ್ದಾರೆ. ಅಧಿಕಾರಿಗಳು ಏನಾದ್ರು ಕೇಳಕ್ ಹೋದ್ರೆ ಎಲ್ಲದಕ್ಕೂ ನ್ಯಾಯಾಲಯಕ್ಕೆ ಹೋಗಿ ಅಂತಾರೆ. ಹಾಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಇದನ್ನ ಕೂಡಲೇ ಎತ್ತಂಗಡಿ ಮಾಡಲಿಲ್ಲ ಅಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗೋದು ಖಂಡಿತ. ಕೂಡಲೇ ಇದನ್ನ ಎತ್ತಂಗಡಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ ಬರೀ ಒಂದಡಿ ಮಾತ್ರ ನಾವು ಮುಂದೆ ಬಂದಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಒಂದಡಿ ಆಗಲಿ ಎರಡಡಿ ಆಗಲಿ ನಮಗೆ ಬೇಡ. ಪ್ರಶ್ನೆ ಇಲ್ಲಿ ಯಾರು ಕೇಳಿದ್ರು, ಇದು ಯಾರು ಇವ್ರ ಅಪ್ಪನ ಜಾಗನ ಯೂನಿವರ್ಸಿಟಿ ಅವ್ರಿಗೆ ಕೊಡೋದಕ್ಕೆ? ಕೊಡಲಿ, ಅವ್ರ ಮನೆ ಮುಂದೆ ಏನಾದ್ರು ಜಾಗ ಇದ್ರೆ ಯಾಕೆ ರೀತಿ ಕೊಡ್ತಾರೆ? ಅದೇ ಒಬ್ಬ ಬಡ ರೈತ ಇದ್ದಾನೆ, ಅವನು ಇಲ್ಲಿ ಬಂದು ಏನಾದ್ರು ವ್ಯಾಪಾರ ಮಾಡ್ಕೊಳಕ್ ಕೊಡಿ, ಕುಪ್ಪಂಡ್ ವ್ಯಾಪಾರ ಮಾಡಿ ಹೋಗ್ತಾನೆ. ಯಾಕೆ ಒಬ್ಬ ಚೇಲಾಗರಿಗಳಿಗೆಲ್ಲ ರಾಜಕೀಯ ಒತ್ತಡ ತಂದು ರಾಜಕೀಯ ಲೆಟ್ರು ನಮ್ಮ MLA MPಗಳು ಏನು ಬರೀ ಇವ್ರು ಚೇಲಾಗಳಿಗೆ ಮಾಡಕ್ಕೆ ಇರೋದು? ನಾವ್ಯಾರು ಓಟ್ ಹಾಕಿಲ್ವಾ ಹಂಗಂತೇಳಿ ಬನ್ನಿ ನಿಮಗೂ ಒಂದು ಜಾಗ ಕೊಡ್ತೀನಿ ಅಂತಾರೆ. ನನ್ನ ಜಾಗ ಕೊಡಿ ಅಂತ ಹೇಳ್ತಿಲ್ಲ ಸ್ವಾಮಿ. ಯಾರೋ ಒಬ್ಬ ಬಡವ ಬಂದು ಕೇಳ್ಕೊತಾನೆ, ಅವನಿಗೆ 1 ರೂಪಾಯಿ ಕೊಡಲ್ಲ. ರಸ್ತೆ ಎಲ್ಲ ಗುಂಡಿ ಬಿಟ್ಟು ಸಾಯ್ತಿದೆ, ಆ ಗುಂಡಿ ರೋಡ್ ನೋಡಲ್ಲ. ಅದನ್ನ ಬಿಟ್ಟು ಈ ತರ ಇವ್ರು ಚೇಲಾಗಳಿಗೆ ಉಪೇಕ್ಷಿಸಿ ಕುಣಿಯೋದಕ್ಕೆ ಮಾಡ್ತಾರ? ಯಾಕೆ ರೀತಿ ಮಾಡ್ತಿದ್ದಾರೆ? ಒಂದಡಿಯೆಲ್ಲ 1 ಇಂಚ್ ಬಂದರೂ ಬಿಡಲ್ಲ. ನಾವು ಹೋರಾಟ ಮಾಡ್ತೀವಿ, ಇದನ್ನ ತೆಗಿಬೇಕು. ಅವ್ರು ಹೇಳ್ತಾರೆ ಮೀನ್ ಅಂಗಡಿ ಇದೆಯಲ್ಲ ಅದು ಎದುರುಗಡೆ ಹಾಕೊಳಕ್ ಹೇಳಿದ್ವಿ, ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ, ನಾವ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತ. ಹಂಗಾದ್ರೆ ಅಧಿಕಾರಿಗಳು ಬೆಳೆನೇ ಇಲ್ಲ, ಯಾವುದೋ ಒಬ್ಬ ಮಾತಿಗೆ ಇವ್ರು ಕುಣಿತಾ ಇದಾರ? ಯಾಕೆ ಬೇಕು ಅಧಿಕಾರ? ಅಧಿಕಾರನೇ ಬೇಡ, ಆಫೀಸೇ ಬೇಡ. ರಾಜಕಾರಣಿಗಳ ರಾಜದರ್ಪಣ ಮಾಡ್ಲಿ. ಹಿಂದಿನ ಕಾಲದಲ್ಲಿ ರಾಜ್ಯ ಆಡಳಿತ ಇತ್ತಲ್ಲ, ಆ ಥರನೇ ಮಾಡ್ಲಿ ಬಿಡಿ. ಈಗ ಮೊದಲನೇದಾಗಿ ಚುಕ್ಕಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಇರುವಂತ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ 1 ತಿಂಗಳಿಂದ ಮೈಸೂರಿನಲ್ಲಿ ಆಗಿರುವಂಥ ಕೆರೆ ಒತ್ತುವರಿಗಳು ಮತ್ತು ಭೂ ಕಬಳಿಕೆಯನ್ನು ವ್ಯಕ್ತಪಡಿಸಿ ತಹಸೀಲ್ದಾರರಿಗೆ ಈಗ ಆಲ್ರೆಡಿ ನಾವು ಒಂದು ಲೆಟರ್ಗಳನ್ನ ಕೊಟ್ಟು ಬಂದಿದ್ದೀವಿ. ಯಾವ್ಯಾವ ಕೆರೆಯಲ್ಲಿ ಎಷ್ಟೆಷ್ಟು ಒತ್ತುವರಿಗಳಾಗಿದೆ, ಅಲ್ಲಿ ಯಾವ ಥರ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ ಅಂತೆಲ್ಲ ಮಾಹಿತಿಗಳನ್ನ ಕೊಟ್ಟು ಬಂದಿದ್ದೀವಿ. ಈಗಲೂ ಕೂಡ ಒಬ್ಬರು ಮಾತಾಡ್ತಾ ಇದ್ರು, ಇದು ರೈತರದ್ದು ಸಂಬಂಧಪಟ್ಟಿದ್ದೇ ಔಟ್ಲೆಟ್ ಅಲ್ವಾ ಅಂತ. ಖಂಡಿತ ನನ್ನ ರೈತ ಕೊಡುವಂಥ ಹಾಲಿನ ಒಂದು ನಂದಿನಿ ಕೇಂದ್ರನೇ ಇದಾಗಿದೆ. ಆದರೆ ರೈತ ಸಂಘಟನೆ ನ್ಯಾಯಪರವಾಗಿ ನಿಲ್ಲುವುದಕ್ಕೆ ಹೆಸರುವಾಸಿ. ಅನಧಿಕೃತವಾಗಿ ವಿಶ್ವವಿದ್ಯಾನಿಲಯದ ಜಾಗಕ್ಕೆ ಸೇರಿ ಒಳಪಟ್ಟಂಥ ಜಾಗದಲ್ಲಿ, ಮೈಸೂರು ಮಹಾನಗರ ಪಾಲಿಕೆಗೆ ಸೇರಿ ಒಳಪಟ್ಟಂಥ ಜಾಗದಲ್ಲಿ ಅಕ್ರಮವಾಗಿ ಯಾವುದೋ ಒಂದು ರಾಜಕೀಯ ಪ್ರಭಾವಿ ವ್ಯಕ್ತಿ ಬಂದು ಒಂದು ಅಲ್ಲಿ ಮಳಿಗೆ ಹಾಕ್ಕೊಂಡು ಕೊಡಪ್ಪ ಈ ಜಾಗದಲ್ಲಿ ನಿಂದೇ ವಸ್ತುಗಳನ್ನ ಮಾರ್ತೀನಿ ಅಂತ ಮಾತ್ರಕ್ಕೆ ನಾವು ಅವನಿಗೆ ಆಯಿತು ಆಯಿತು, ನಾವು ಸ್ವಾರ್ಥಿಗಳ್ತಾರವೋ, ನಮ್ಮ ವಸ್ತುಗಳನ್ನ ಮಾರ್ತೀಯಲ್ವಾ, ನೀನು ಅಕ್ರಮವಾಗಿ ಕಟ್ಟಡ ಕಟ್ಕೋ ಅಂತ ಪರ್ಮಿಷನ್ ಕೊಡೋ ಹೇಳೋ ಅಷ್ಟು ನಾವು ಅನಾಗರಿಕರು ಅಲ್ಲ, ಅವಿದ್ಯಾವಂತರೂ ಅಲ್ಲ. ಅಲ್ಲಿ ಅನ್ಯಾಯ ಇದ್ದರೆ ಅಲ್ಲಿ ಸಾಮೂಹಿಕ ನಾಯಕತ್ವ ರಾಜ್ಯ ರೈತ ಸಂಘ ಹೋರಾಟ ಇದ್ದೇ ಇರುತ್ತೆ. ಈಗ ಮೇಡಮ್ ಅವ್ರು ಮಾತಾಡ್ತಾ ಒಂದು ಹೇಳಿದ್ರು, ಇಲ್ಲಿ ಮೀನು ಕಟ್ಕೊಳ್ಳೋದು, ಮೀನು ಅಂಗಡಿ ಇದೆಯಲ್ಲ ಇಲ್ಲಿ, ಹಾಲಿನ ಪರವಾಗಿಲ್ವಾ ಅದು ಇದು ಅಂತ. ಇದೇ ಜಾಗದಲ್ಲಿ ನಿಮಗೆಲ್ಲ ಜ್ಞಾಪಕ ಇದ್ದರೆ ಇಲ್ಲೊಬ್ಬ ಕಾಫಿ ಶಾಪ್ ಹಾಕ್ಕೊಂಡಿದ್ದೆ ಇತ್ತೀಚೆಗೆ, ಈಗ ಒಂದು ವರ್ಷದಿಂದವರೆಗೂ ಒಂದು ಮೊಬೈಲ್ ಕ್ಯಾಂಟೀನ್ ಇತ್ತು. ಅವನು ಬೆಳಗ್ಗೆ ವಾಕಿಂಗ್ ಟೈಮಲ್ಲಿ ಬರ್ತಿದ್ದ, ಮೊಬೈಲ್ ಇದ್ದು ಗಾಡಿ ನಿಲ್ಲಿಸ್ಕೊತಿದ್ದ, ಕಾಫಿ ಮಾರಿಬಿಟ್ಟು ಹೊಟ್ಟೆ ಬಿಡ್ತಿದ್ದ, ಮತ್ತು ಸಂಜೆ ಬರ್ತಿದ್ದ. ಅಂದರೆ ಅದು ಕನ್ಸ್ಟ್ರಕ್ಷನ್ ಮಾಡಿರುವಂಥ ಕಟ್ಟಡ ಆಗಿರಲಿಲ್ಲ, ಕೆಲವೇ ಗಂಟೆಗಳಿಗೆ ಬಂದು ಹೋಗ್ತಾ ಇದ್ದಿದ್ದಕ್ಕೆ ಇದೇ ಮಹಾನಗರ ಪಾಲಿಕೆ ಅವನಿಗೆ ನೋಟಿಸ್ ಕೊಟ್ಟು ಈ ಜಾಗದಲ್ಲಿ ನಿನ್ನ ಗಾಡಿ ಹಾಕೋಬಾರ್ದು ಅಂತ ಅವನಿಗೆ ತೆರವುಗೊಳಿಸಿದ್ದಾರೆ. ಯಾವುದು ಒಂದು ಕಟ್ಟಡಕ್ಕೂ ಆಗೈತೆ ಅವ್ನು ಉಪಯೋಗಿಸ್ತಾ ಇದ್ದಿದ್ದು, ಕಾಫಿ ಬೀಜನೂ ರೈತ ತಾನೆ ಬೆಳೀತಾ ಇದ್ದಿದ್ದು, ಅವನು ನೀವು ಇಲ್ಲಿಂದ ಓಡಿಸ್ಬಿಟ್ರಿ. ಈ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಕಟ್ಕೊಳಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ? ಒಂದು ವಿಚಾರ. ಎರಡನೇ ವಿಚಾರ ನೋಡಿ, ಇಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಹೇಳ್ತಾರೆ ಪ್ರಭಾವ ಬೀರುತ್ತಾರೆ, ನನಗೆ ಈ ಕಟ್ಟಡ ಕಟ್ಟಲೇಬೇಕು ಅಂತ ಪ್ರಭಾವ ಬೀರುತ್ತಾರೆ ಅಂತ ಇದೇ ಪತ್ರಿಕೆಗೆ ಹೇಳಿಕೆ ಕೊಡ್ತಾರೆ. ಇನ್ನೊಂದು ಕಡೆ ಆ ಮನುಷ್ಯ ಇವತ್ತು ಯಾರು ತಗೊಂಡಿದ್ದಾರಲ್ಲ ಅಪ್ರೂವಲ್ಲ, ಅವರು ಬಂದ್ಬಿಟ್ಟು ನೋಡಿ ಸ್ವಾಮಿ ನನಗೆ ವಿಶ್ವವಿದ್ಯಾನಿಲಯದಿಂದ ಪರ್ಮಿಷನ್ ಇದೆ ಅಂತ ಅವರು ಕೊಡ್ತಾರೆ. ಈ ಕಡೆ ಪ್ರಭಾವ ಬೀರ್ತಾರೆ ಅಂತ ಹೇಳ್ತೀರಾ, ಈ ಕಡೆ ಲೆಟ್ರು ಕೊಡ್ತೀರಾ? ನೀವು ನಿಮ್ಮ ಅಧಿಕಾರಕ್ಕೆ ತಕ್ಕಂತೆ ನಡ್ಕೊಳಕ್ಕೆ ಆಗಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ದಯವಿಟ್ಟು ಸೀಟ್ ಬಿಟ್ಟು ಇಳಿದ್ಬಿಡಿ. ನ್ಯಾಯಯುತವಾಗಿ ನಿಂತ್ಕೊಳಕ್ಕಾಗಿಲ್ಲ ಅಂದರೆ ಆ ಸೀಟಲ್ಲಿ ಯಾಕೆ ಕೂತೀವ ನೀವು? ಯಾರು ಯೋಗ್ಯತೆ ಇರೋರು ಶಕ್ತಿ ಇರೋರು ಕೂತ್ಕೊಳ್ಳಿ ಬಿಡಿ ಅಲ್ಲಿ. ಒಂದು ವಿಚಾರ, ಇದನ್ನ ಇಷ್ಟಕ್ಕೆ ನಿಲ್ಸಲ್ಲ, ಒಂದು ವಾರ ಟೈಮ್ ಕೊಡ್ತೀವಿ. ಈ ಅಕ್ರಮವಾದ ಕಟ್ಟಡನ ಬೇರೆ ಕಡೆ ಇಲ್ಲ ತೆರವುಗೊಳಿಸಿ ಅದು ಎಲ್ಲಿ ಕೊಟ್ಕೋತಾರೆ ಏನು ಕಚ್ಚನ ಗೊತ್ತಿಲ್ಲ. ಅಲ್ಲಾಗಲಿಲ್ಲ ಅಂತೇಳಿದ್ರೆ ರೈತ ಸಂಘಟನೆ ಹೆಸರುವಾಸಿ ಆಗಿರೋದೇ ನೇರ ಹೋರಾಟಕ್ಕೆ.
ಮುಂದಿನ ದಿನಗಳಲ್ಲಿ ಈ ನಿಮ್ಮ ಪತ್ರಿಕೆಗಳೆಲ್ಲ ಬರ್ತದಲ್ಲ ಏನು ಮಹಾನಗರ ಪಾಲಿಕೆಯ ಜೆ ಸಿ ಬಿಯ ಆರ್ಭಟ, ಮೂಡಾದ ಜೆ ಸಿ ಬಿ ಆರ್ಭಟ, ಹಂಗೆ ರೈತರದ್ದು ಜೆ ಸಿ ಬಿ ಆರ್ಭಟ ನೋಡ್ಬೇಕಾಗುತ್ತೆ ನೀವಿಲ್ಲಿ. ಅದ್ರ ಬದಲು ನೀವೇ ಒಂದು ಕ್ರಮ ತಗೊಂಡು ಇದನ್ನು ತೆರವುಗೊಳಿಸ್ಬಿಡಿ. ಇದಲ್ದಿರ ಹಾಲ್ನಳ್ಳಿ ಸರ್ವೆ ನಂಬರ್ 111 ಪೂರ್ಣ ಪ್ರಮಾಣದ ಒಂದು ಹೋಟ್ಲನ್ನು ಕಟ್ಟಿ ಕೆರೆ ಮೇಲೆ ಸರ್ವೆ ನಂಬರ್ 111 26 ಗುಂಟೆ ಮೇಲೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. ಪೂರ್ಣ ಪ್ರಮಾಣದ ಹೋಟೆಲ್ ಕಟ್ಟಿ ಅಲ್ಲಿ ನಡೆಸ್ತಾ ಇದ್ದಾರೆ, ಅದನ್ನು ತೆರವುಗೊಳಿಸ್ಬೇಕು. ಆಮೇಲೆ ಕುರ್ಬಾರಳ್ಳಿ ಸರ್ವೆ ನಂಬರ್ 1 ಕರಿಷನ್ ಕಾಲೇಜ್ ಪಕ್ಕದಲ್ಲಿರುವಂಥ ಕೆರೆಯಲ್ಲಿ ಅಲ್ಲೊಬ್ಬ ಮತ್ತೊಬ್ಬ ರಾಜಕೀಯ ಪ್ರಭಾವಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಟ್ಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನ ಆಲ್ರೆಡಿ ತಹಸೀಲ್ದಾರ್ ತಲುಪಿಸಾಗಿದೆ. ದೇವನೂರ್ ಕೆರೆ ಬಗ್ಗೆ ಈಗ ಆಲ್ರೆಡಿ ಹೋರಾಟ ನಡೆದಿದೆ. ಜೊತೆಗೆ ಈ ಕೆರೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ಎಲ್ಲೆಲ್ಲಿ ಕೆರೆಗಳ ಮೇಲೆ ಈ ರೀತಿಯ ಒಂದು ಅನ್ಯಾಯವಾಗಿ ಭೂ ಕಬಳಿಕೆ ಮಾಡಿದರೆ ಅಲ್ಲೆಲ್ಲವೂ ಬಂದು ತೆರವುಗೊಳಿಸುವಂತ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಅನ್ಕೋತೀವಿ ಅಂತ ಹೇಳಿ ಮಾತು ಮುಗಿಸಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನ ಕನ್ಸ್ಟ್ರಕ್ಟ್ ಆಗಕ್ಕೂ ಮುಂಚೆನೇ ನೀವು ತಡಿಬೋದಿಲ್ಲ, ಆಗವ್ರಿಗೆ ಏನು ಕಾಯ್ತಾ ಇದ್ರಿ? ಸತ್ಯವಾದ ಮಾತು ಸರ್, ನೀವು ಹೇಳಿದ್ದು ಕರೆಕ್ಟೇ, ನೀವು ಹೇಳಿದ್ದು ಕರೆಕ್ಟೇ, ನಾವು ತಡಿಬೇಕಿತ್ತು. ನಮ್ಮ ಗಮನಕ್ಕೆ ಅದು ಅಷ್ಟೊಂದು ಬರಲಿಲ್ಲ, ಅದಕ್ಕೆ ನಾವು ನೀವು ಕಟ್ ಆದ್ಮೇಲೆ ನೀವು ಮಾಡೋದಕ್ಕೂ ಮುಂಚೆ ಅದು ಮಾಡಿದ್ರೆ ನಿಮ್ಗೆ ಇನ್ನೂ ಎಫೆಕ್ಟಿವ್ ಆಗಿರ್ತಿದ್ದಲ್ಲ. ಎಫೆಕ್ಟಿವ್ ಆಗಿರ್ತಿತ್ತು ಸರ್, ಈಗ ಕಟ್ ಆಗಿದೆ, ಈಗ ಕಟ್ ಆಗೋಯ್ತು ಅಂತ ಬಿಡೋಕೆ ಆಗಲ್ಲ ಸರ್. ಅಲ್ಲ ಸರಿ, ಅದನ್ನೇ ನೀವು ಮುಂಚೆ ಕ್ರಮ ಕೈಗೊಳ್ಬೋದಿತ್ತಲ್ಲ, ಮಾಡಬೇಕಿತ್ತು ಸರ್, ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ ಅದಕ್ಕೆ ಒಂದು. ಎರಡನೇದು ಈಗ ಇನ್ನೊಂದು ಪ್ರಶ್ನೆ ಏನಂತೇಳಿದ್ರೆ ಯಾವುದೇ ಒಂದು ನಂದಿನಿ ಬೂತ್ ಕೊಡಬೇಕಾದ್ರೂ ಅಲ್ಲಿ ಕ್ಲಿಯರೆನ್ಸ್ ಇರಬೇಕಾಗತ್ತೆ, ಎಲ್ಲಾದರೂ ಕ್ಲಿಯರೆನ್ಸ್ ಕೊಟ್ಟಿದ್ಮೇಲೆ ಅದಕ್ಕೆ ಲೈಸೆನ್ಸ್ ಕೊಡಬೇಕು. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಂದಿನಿ ಬೂತ್ ಅವ್ರನ್ನ ಬರೋಕ್ಕೆ ಹೇಳ್ತೀವಿ. ಇಲ್ಲಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ, ಕರೆಂಟ್ ಕನೆಕ್ಷನ್ ಕೊಡಬೇಕು ಅಂದರೆ ಅದಕ್ಕೂ ಕ್ಲಿಯರೆನ್ಸ್ ಬೇಕು, ಈ ಎಲ್ಲ ಕ್ಲಿಯರೆನ್ಸ್ ಇಟ್ಕೊಂಡೇ ಇದು ಮಾಡಬೇಕು. ಹಂಗಾದರೆ ಇಲ್ಲಿ ಇದು ಕಟ್ಟು ನಡೆದಿದ್ದೇ ಆದರೆ ನಾವು ಕೆ ಆರ್ ಸರ್ಕಲ್ ಮಧ್ಯಭಾಗದಲ್ಲಿ ಒಂದು ನಂದಿನಿ ಬೂತ್ ಹಾಕೋತೀವಿ, ಅಲ್ಲಿ ಯಾರು ಕೇಳಬಾರ್ದು ಅಂತ ಹೇಳ್ತೀನಿ ಸರ್. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.